ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಎಜುಕೇಷನಲ್ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಮಹಿಗೌಡ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ರಿಸಲ್ಟ್ನ ಚೆಕ್ ಮಾಡೋದು ಕುರಿತು ಹಾಗೇನು ಸಹ ಈ ಒಂದು ಹನ್ನೊಂದು ಗಂಟೆಗೆ ಏನೊಂದು ರಿಸಲ್ಟನ್ನು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದರೆ ಅದ್ರ ಬಗ್ಗೆ ಕುರಿತು ಸಾಕಷ್ಟು ಸ್ಟೂಡೆಂಟ್ಸ್ ಕೆಲವಾರು ಡೌಟ್ಸ್ ಅನ್ನು ಅದು ಚೆಕ್ ಮಾಡೋ ವಿಧಾನ ಆಗಿರ್ಬೋದು ಅಥವಾ ಸರ್ವರ್ ಎರರ್ಸ್ ಆಗಿರ್ಬೋದು ಅಥವಾ ಸರ್ ನಾವು ಸಿಸ್ಟಮ್ಸ್ ಅಲ್ಲೇ ಚೆಕ್ ಮಾಡಬೇಕಾ ಅಥವಾ ನಾವು ಬೇರೆ ಎಲ್ಲಾದರೂ ಸಹಪರಿಸಿ ಹೋಗಬೇಕಂತ ಇನ್ನೂ ಸುಮಾರು ಸಾಕಷ್ಟು ಕ್ವಶನ್ಸ್ನ ಕೇಳ್ತಿದ್ದಾರೆ ಆ ಎಲ್ಲ ಒಂದು ಕ್ವಶನ್ಸ್ಗೂ ಸಹ ಈ ವಿಡಿಯೋ ಅಂತಕ್ಕಂಥದ್ದು ಫೈನಲ್ ಆಗ ಕ್ಲಾರಿಟಿ ಸಿಗುತ್ತೆ ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ ಹಾಗೇನೂ ಮರಿದೇ ಒಂದೇ ಒಂದು ಲೈಕ್ ಮಾಡಿ ಸ್ಟೂಡೆಂಟ್ಸ್ ವಿಡಿಯೋನ ನೋಡ್ತಿದ್ದೀರಾ ಲೈಕ್ ಮಾಡ್ತಿಲ್ಲ ಎಲ್ಲರೂ ಸಹ ಒಂದೇ ಒಂದು ಲೈಕ್ ಅನ್ನು ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಂಡು ಮುಂದೆ ಬರುವಂತಹ ಎಲ್ಲಾ ರೀತಿಯ ಎಜುಕೇಶನಲ್ ರಿಲೇಟೆಡ್ ಆಗೇನೋ ಸಹ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್ ಅನ್ನ ಪಡ್ಕೊಳ್ಳಿ ಓಕೆ ನೋಡಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಡಿಯೋನ ಸ್ಟಾರ್ಟ್ ಮಾಡೋದಾದ್ರೆ ನಾನು ಈಗಾಗಲೇ ನಿಮಗೆ ವಿಡಿಯೋನ ಪ್ರೀವಿಯಸ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾವ ರೀತಿ ನೀವು ರಿಸಲ್ಟನ್ನು ಚೆಕ್ ಮಾಡ್ಕೋಬೇಕು ಏನು ಅಂತ ಇಲ್ಲಿ ಸ್ಟೂಡೆಂಟ್ಸು ಕೇಳ್ತಿರೋದು ಸರ್ ಇವತ್ತು ಎಕ್ಸಾಕ್ಟ್ ಲೆವೆನ್ಗೆ ರಿಸಲ್ಟ್ ಅಂತಕ್ಕಂಥದ್ದು ನಮಗೆ ಸಿಗುತ್ತಾ ಅಂತ ಸ್ಟೂಡೆಂಟ್ಸು ಕೇಳ್ತಿದ್ರೆ ನೋಡಿ ನಿಮಗೆ ಇವತ್ತು ಹತ್ತು ಗಂಟೆಗೆ ಒಂದು ಸುದ್ದಿಗೋಷ್ಠಿ ಮೀಟ್ ಅಂತಕ್ಕಂಥದ್ದು ನಡೆಯುತ್ತೆ ಆ ಒಂದು ಹತ್ತು ಗಂಟೆಯಲ್ಲಿ ನಡೆದ ಆ ಒಂದು ಮೀಟಿಂಗಲ್ಲಿ ಏನು ಹೇಳ್ತಾರೆ ಅಂತ ಅಂದರೆ ಈ ಒಂದು ಟಾಪರ್ಸ್ ಆಗಿರ್ಬೋದು ಸ್ಕೋರಿಂಗ್ ಯಾರು ಜಾಸ್ತಿ ಬಂದಿದೆ ಆ ಒಂದು ಸ್ಕೂಲ್ ಯಾವುದು ಎಲ್ಲಾನು ಸಹ ಅಲ್ಲಿ ಕಂಪ್ಲೀಟ್ ಆಗಿ ಅಪ್ಡೇಟನ್ನು ಮಾಡ್ತಾರೆ ಅದಾದ ಕೂಡಲೇ ನಿಮಗೆ ಈಗ ನಾನು ಏನೊಂದು ಅಫಿಷಿಯಲ್ ವೆಬ್ಸೈಟನ್ನು ಶೋ ಮಾಡ್ತಿದ್ದೀನಿ ಆ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಒಂದು ಲಿಂಕ್ ಅನ್ನಾದ್ರೆ ಜನರೇಟ್ ಮಾಡ್ತಾರೆ ಹನ್ನೊಂದು ಗಂಟೆಗೆ ಹೇಳಿದಾರೆ ಅಂತಂದ್ರೆ ಒಂದು ಹತ್ತು ನಿಮಿಷ ಹೆಚ್ಚು ಕಡಿಮೆ ಆಗ್ಬೋದು ಅಥವಾ ಹತ್ತು ಮುಕ್ಕಾಲ್ಗೆ ಸಿಗ್ಬೋದು ಅಥವಾ ಹನ್ನೊಂದು ಕಾಲಿಗೆ ಸಿಗಬಹುದು ನಿಮಗೆ ರಿಸಲ್ಟ್ ಅಂತಕ್ಕಂಥದ್ದು ತುಂಬಾ ಲೇಟೇ ಆಗೋದಿಲ್ಲ ನೀವು ಕೇಳ್ತಿರೋ ಕ್ವಶನ್ ಏನಿದೆ ಈಗ ಹನ್ನೊಂದು ಗಂಟೆಗೆ ಸಿಗುತ್ತಾ ರಿಸಲ್ಟ್ ಅಂತಕ್ಕಂಥದ್ದು ನಿಮಗೆ ಆಲ್ಮೋಸ್ಟ್ ಹನ್ನೊಂದು ಗಂಟೆಗೆ ಸಿಗುತ್ತೆ ಅಥವಾ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದ್ರೆ ಹನ್ನೊಂದುವರೆ ಒಳಗಡೆ ನಿಮಗೆ ರಿಸಲ್ಟ್ ಅಂತಕ್ಕಂಥದ್ದು ಸಿಗುತ್ತೆ ಸರ್ ನನಗೆ ಸರ್ವರೇ ಏರರ್ ಬರಬಾರ್ದು ನಾನು ಮುಂಚೆ ಎಲ್ಲರಿಗಿಂತ ಮುಂಚಿತವಾಗ್ಲೂ ನೋಡಬೇಕು ನಾನು ಏನ್ ಮಾಡೋದು ಅಂತಂದ್ರೆ ಈಗ ರಿಸಲ್ಟ್ ಬಿಟ್ಟ ತಕ್ಷಣ ಅಟ್ ಎ ಟೈಮ್ ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲ ಒಂದು ಸ್ಟೂಡೆಂಟ್ಸ್ ರಿಸಲ್ಟ್ ಅನ್ನು ಚೆಕ್ ಮಾಡ್ತಾರೆ ಆಗ ಸರ್ವರ್ ಅಂತ ಹೆರರ್ ಬರುತ್ತೆ ನೀವು ಬೇಕಿದ್ರೆ ಇನ್ನೊಂದು ಮೊಬೈಲ್ ಅನ್ನ ಇಟ್ಕೊಂಡು ಈಗ ನೀವು ನಿಮ್ಮ ಹತ್ರ ಒಂದು ಮೊಬೈಲ್ ಇಟ್ಕೊಂಡಿರ್ತೀರ ಬೇರೆ ಇನ್ನೂ ಮೊಬೈಲ್ ಮೊಬೈಲನ್ನು ಇಟ್ಕೊಂಡು ಆ ಒಂದು ವೆಬ್ಸೈಟ್ ಇರಿ ಸ್ವಲ್ಪ ರೀಫ್ರೆಶ್ ಮಾಡ್ತೀರಿ ಯಾರ್ದೀಗ ನೆಟ್ವರ್ಕ್ ಸ್ಪೀಡ್ ಅಂತಕ್ಕಂಥದ್ದು ಸ್ಪೀಡ್ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಬರುತ್ತೆ ನಿಮಗೆ ನೆಟ್ವರ್ಕ್ ಎರ ಈ ಒಂದು ಸರ್ವರ್ ಎರರ್ ಅಂತಕ್ಕಂಥದ್ದು ಏನೂ ಸಹ ಶೋ ಆಗೋದಿಲ್ಲ ಅಂಡ್ ಸರ್ ನಾನು ಈಗ ಲ್ಯಾಪ್ಟಾಪಲ್ಲಿ ನೋಡ್ತೀನಿ ಲ್ಯಾಪ್ಟಾಪಲ್ಲಿ ನೋಡಿದ್ರೆ ಬೇಗ ಬರುತ್ತಲ್ವಾ ಅಂತಂದ್ರೆ ಅದು ಸ್ಪೀಡ್ ಅಂತಕ್ಕಂಥದ್ದು ಸ್ವಲ್ಪ ಜಾಸ್ತಿ ಇರುತ್ತೆ ನೀವು ಲ್ಯಾಪ್ಟಾಪಲ್ಲಿ ಚೆಕ್ ಮಾಡಿದಿರ ಅಂತಂದರೆ ನಿಮಗೆ ಮೊಬೈಲ್ಗಿಂತ ಮುಂಚಿತವಾಗ್ಲೂ ಬರೋ ಚಾನ್ಸ್ ಸಹ ಇದೆ ಯಾಕಂತಂದ್ರೆ ಅಲ್ಲಿ ನೆಟ್ವರ್ಕ್ ಸ್ಪೀಡ್ ಅಂತಕ್ಕಂಥದ್ದು ಸ್ವಲ್ಪ ಸ್ಪೀಡ್ ಜಾಸ್ತಿ ಇರುತ್ತೆ ಹಾಗಾಗಿ ನಿಮಗೆ ಬರುತ್ತೆ ಅಂಡ್ ನೀವು ಬೇರೆ ಯಾವುದೇ ಕಡೆ ಸೈಬರ್ಗೆ ಹೋಗೋ ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ನಿಮ್ಮ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನಿಮ್ಗೆ ರಿಸಲ್ಟ್ ಅಂತಕ್ಕಂಥದ್ದು ಸಿಗುತ್ತೆ ಅಂಡ್ ಇನ್ನೊಂದೇನು ಅಂತಂದ್ರೆ ಈಗ ನೀವು ರಿಸಲ್ಟ್ ಚೆಕ್ ಆ ಒಂದು ರಿಸಲ್ಟ್ ಅಂತಕ್ಕಂಥ ಸರ್ವರ್ ಎರರ್ ಬಂತು ಅಂತ ನಾನು ಸೈಬರ್ ಅಲ್ಲಿ ಚೆಕ್ ಮಾಡ್ತೀನಿ ಅಥವಾ ನಾನು ಬೇರೆ ಕಡೆ ಚೆಕ್ ಮಾಡ್ತೀನಿ ಅಂತ ಭಯ ಪಡೆಯ ಏನು ಇಲ್ಲ ಯಾಕಂತಂದ್ರೆ ಒಂದು ಐದು ನಿಮಿಷ ವೈಟ್ ಮಾಡಿ ನಾನು ಈಗಾಗಲೇ ಹೇಳಿದೀನಿ ನಿಮ್ಗೆ ಏನಾದರೂ ಸರ್ವರ್ ಅಲ್ಲಿಗೂ ಸಹ ಸರ್ವರ್ ಎರರ್ ಅಂತೂ ಬಂತ ಅಂದ್ರೆ ಅವ್ರು ಏನ್ ಮಾಡೋದಿಲ್ಲ ಒಂದು ಟೆನ್ ಟು ಫೈವ್ ಮಿನಿಟ್ಸ್ ಒಳಗಡೆ ಒಳಗಡೆದು ಸಾಲ್ವ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನೀವು ರಿಸಲ್ಟ್ ಅನ್ನ ಚೆಕ್ ಮಾಡ್ಕೋಬಹುದು ಹಾಗಾಗಿ ನಾನು ಸ್ಟೂಡೆಂಟ್ಸ್ ಮಾಡೋ ರಿಕ್ವೆಸ್ಟ್ ಏನು ಅಂತ ಅಂದ್ರೆ ಮೊಬೈಲಲ್ಲೇ ಚೆಕ್ ಮಾಡಬಹುದು ಅಥವಾ ಲ್ಯಾಪ್ಟಾಪ್ಸ್ ಇರೋ ಲ್ಯಾಪ್ಟಾಪ್ಸ್ ಅಲ್ಲಿ ಚೆಕ್ ಮಾಡಿ ಅಥವಾ ಯಾರ ಹತ್ರ ಲ್ಯಾಪ್ಟಾಪ್ಸ್ ಇಲ್ಲ ಅಂತ ಸ್ಟೂಡೆಂಟ್ಸ್ ಸರ್ ಸೈಬರ್ಗೆ ಹೋಗಿ ಚೆಕ್ ಮಾಡಬೇಕಾ ಏನೂ ಸಹ ಬೇಡ ಒಂದು ಐದು ನಿಮಿಷ ಲೇಟ್ ಆಗುತ್ತೆನೋ ಅಷ್ಟೇ ಬಟ್ ನಿಮಗೆ ರಿಸಲ್ಟ್ ಅಂತಕ್ಕಂಥದ್ದು ನಿಮಗೆ ಸಿಗುತ್ತೆ ನೀವು ಮೊಬೈಲಲ್ಲೇ ಚೆಕ್ ಮಾಡಿ ಅಂಡ್ ಈಗ ನಾನು ಫೈನಲ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ ನೋಡಿ ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ ಸಹ ನಮ್ಮ ಚಾನಲ್ ಕಡೆಯಿಂದ ಸದಾ ನಿಮಗೆ ಬ್ಲೆಸ್ಸಿಂಗ್ಸ್ ಅಂತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ ಸಹ ಆಲ್ ದಿ ಬೆಸ್ಟ್ ಇನ್ ರಿಸಲ್ಟ್ ಅಂತಕ್ಕಂಥದ್ದು ಕೆಲವೇ ನಿಮಿಷಗಳಲ್ಲಿ ಅನ್ನೋದಕ್ಕಿಂತಲೂ ಇನ್ನೊಂದು ಒನ್ ಆರ್ ಟೂ ಅವರ್ಸ್ ಒಳಗಡೆ ನಿಮಗೆ ರಿಸಲ್ಟ್ ಅಂತಕ್ಕಂಥದ್ದು ಸಿಗುತ್ತೆ ಆ ರಿಸಲ್ಟ್ ಸಿಕ್ಕ ಕೂಡಲೇ ನಾನು ಮತ್ತೆ ಅಪ್ಡೇಟ್ ಅಪ್ಡೇಟನ್ನು ಮಾಡ್ತೀನಿ ನಿಮ್ಮ ಜೊತೆ ಕಾಂಟ್ಯಾಕ್ಟ್ಗೆ ಬರ್ತೀನಿ ಓಕೆ ನಾನು ಎಲ್ಲರೂ ಸಹ ಅನ್ನು ಚೆಕ್ ಮಾಡಿ ಆಲ್ ದಿ ಬೆಸ್ಟ್ ನಿಮ್ಮ ರಿಸಲ್ಟ್ಸ್ ಅನೌನ್ಸ್ ಆದ ಕೂಡಲೇ ಇನ್ನೂ ಸಹ ಅಪ್ಡೇಟನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆ ಮುಂದಿನ ವೀಡಿಯೋಸಲ್ಲಿ ಸಿಗ್ತಾ ಇರೋಣ ಆ್ಯಂಡ್ ನೋಡಿ ನಾನು ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲಿ ರಿಸಲ್ಟನ್ನು ಅಫಿಷಿಯಲ್ ವೆಬ್ಸೈಟಲ್ಲಿ ಯಾವ ರೀತಿ ಚೆಕ್ ಮಾಡೋದಂತ ತೋರಿಸ್ಕೊಂಡಿದ್ದೆ ಆ್ಯಂಡ್ ಈಗ ನಾನೊಂದು ಸ್ಪಾನ್ಸರ್ಡ್ ಪ್ರಮೋಷನ್ ವೀಡಿಯೋನಾದರೆ ಪೋಸ್ಟ್ ಮಾಡ್ತೀನಿ ಆ ಒಂದು ವಿಡಿಯೋದಲ್ಲಿ ಏನಿಲ್ಲ ಈಗ ನಿಮಗೆ ಡೈರೆಕ್ಟ್ ಲಿಂಕ್ ಬೇಕು ಅಂತಂದರೆ ಸರ್ ನನ್ನ ಒಂದು ಜಸ್ಟ್ ನಾನೊಂದು ರಿಜಿಸ್ಟರ್ ನಂಬರ್ ಆಲ್ ಟಿ ಒಂದು ಡೇಟಾ ಎಂಟರ್ ಮಾಡ್ಕೊಂಡು ರಿಸಲ್ಟ್ ನೋಡೋದಕ್ಕೆ ಲಿಂಕ್ ಬಿಡ್ತಾರಲ್ಲ ಆ ಒಂದು ಲಿಂಕ್ ಡೈರೆಕ್ಟ್ ಬೇಕು ಅಂತಂದ್ರೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಸಿಗುತ್ತೆ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡಬೇಕು ನೋಡಿ ನೋಡಿ ಪ್ಲೇ ಸ್ಟೋರ್ ಗೆ ಎಸ್ ಎಲ್ ಸಿ ರಿಸಲ್ಟ್ ಟ್ವೆಂಟಿ ಟ್ವೆಂಟಿ ಅಂತ ಸರ್ಚ್ ಮಾಡಿ ಇಲ್ಲಿ ಸರ್ಚ್ ಮಾಡಿದ ಕೂಡಲೇ ನಿಮ್ಗೆ ಅಪ್ಲಿಕೇಶ ಟ್ವೆಂಟಿ ಟ್ವೆಂಟಿ 2023 ಕರ್ನಾಟಕ ಅಂತ ಈ ಒಂದು ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಮೊಬೈಲ್ ಅಲ್ಲಿ ಈಗಾಗಲೇ ಇನ್ಸ್ಟಾಲ್ ಆಗಿದೆ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಇನ್ಸ್ಟಾಲ್ ಆಗಿಲ್ಲ ಅಂತಂದ್ರೆ ನೀವು ಈ ಕೂಡಲೇ ಇನ್ಸ್ಟಾಲ್ ಅನ್ನ ಮಾಡ್ಕೊಳ್ಳಿ ಇನ್ಸ್ಟಾಲ್ ಅನ್ನ ಮಾಡಿದ ಆದ್ಮೇಲೆ ನೀವು ನೋಡಿ ಇಲ್ಲಿ ಬಂದು ಬೇಕಿದ್ರೆ ರೇಟಿಂಗ್ ಕೊಡಬಹುದು ಈ ಒಂದು ನೋಡಿ ನಾನು ಈಗಾಗಲೇ ಒಂದು ರಿವ್ಯೂ ಅನ್ನ ಮಾಡಿದ್ದೀನಿ ನೀವು ಸಹ ಇಲ್ಲಿ ಬಂದು ರೇಟಿಂಗ್ಸ್ ನೋಡಿ ಇಲ್ಲಿ ಫೈವ್ ಸ್ಟಾರ್ ರೇಟಿಂಗ್ಸ್ ಅನ್ನ ಕೊಡಿ ಅಂಡ್ ಹಾಗೇನು ಸಹ ಈ ರಿವ್ಯೂ ಏನ್ ಮಾಡ್ತೀರಾ ಅಂತಂದ್ರೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಟ್ವೆಂಟಿ ಟ್ವೆಂಟಿ ತ್ರೀ ಅಂತ ಏನಿದೆ ಇದನ್ನ ಹಾಕ್ಬಿಟ್ಟು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಇತ್ತು ಶೇರ್ ಮಾಡ್ಕೊಂಡು ಇಲ್ಲಿ ಪೋಸ್ಟ್ ಮಾಡಿ ನಾನು ಈಗಾಗಲೇ ಪೋಸ್ಟ್ ಅನ್ನ ಮಾಡಿದೀನಿ ನನ್ನ ಒಂದು ಅನಿಸಿಕೆಯನ್ನ ಅಂಡ್ ಇಷ್ಟು ಮಾಡಿದ ಆದ್ಮೇಲೆ ನೀವು ನೆಕ್ಸ್ಟ್ ಈ ಒಂದು ರಿಸಲ್ಟ್ನ ಯಾವ ರೀತಿ ಚೆಕ್ ಮಾಡ್ಕೊಬೇಕು ಅನ್ನೋದನ್ನ ಇಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಓಪನ್ ಅನ್ನ ಮಾಡಿದ್ಮೇಲೆ ನಿಮ್ಗೆ ಈ ರೀತಿ ಆದರೆ ಒಂದು ಹೋಮ್ ಪೇಜ್ ಅಂತಕ್ಕಂಥದ್ದು ಕಾಣಿಸುತ್ತೆ ಈ ಒಂದು ಎಸ್ ಎಸ್ ಎಲ್ ಸಿ ಕರ್ನಾಟಕ ಬೋರ್ಡ್ ರಿಸಲ್ಟ್ಸ್ ಟ್ವೆಂಟಿ ಟ್ವೆಂಟಿ ತ್ರೀ ಕರ್ನಾಟಕ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅಂತ ಈ ಒಂದು ಅಪ್ಲಿಕೇಶನ್ ನಿಮಗೆ ನೋಡಿ ಇಲ್ಲಾದ್ರೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಟ್ವೆಂಟಿ ಟ್ವೆಂಟಿ ತ್ರೀ ಅಂತ ಇಲ್ಲಿ ಶೋ ಆಗ್ತದೆ ಇರುತ್ತೆ ಅದ್ರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿದ್ರಿ ಅಂತ ಅಂದ್ರೆ ನಿಮಗೆ ನೋಡಿ ಲೋಡಿಂಗ್ ಅಂತ ಬರುತ್ತೆ ಇಲ್ಲಿ ಸ್ವಲ್ಪ ಒಂದು ಟೈಮನ್ನಾದರೆ ತಗೊಳ್ಳುತ್ತೆ ಅಷ್ಟೇ ಬಟ್ ನಿಮ್ಮ ಒಂದು ರಿಸಲ್ಟ್ ಬಿಟ್ಟ ಕೂಡಲೇ ನೀವು ಇಲ್ಲಿ ಚೆಕ್ ಅನ್ನು ಮಾಡ್ಕೋಬೋದು ಚೆಕ್ ರಿಸಲ್ಟ್ಸ್ ನೋ ಅಂತ ಇಲ್ಲಿ ಏನೊಂದು ಆಪ್ಷನ್ ಕಾಣಿಸಿದೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರಂತ ದ ಲಿಂಕ್ ವಿಲ್ ಬಿ ಆಕ್ಟಿವೇಟೆಡ್ ವೆನ್ ರಿಸಲ್ಟ್ ಡಿಕ್ಲೇರ್ಡ್ ಅಂತ ನಿಮ್ಗೆ ಯಾವಾಗಾದರೆ ರಿಸಲ್ಟ್ ಬರುತ್ತೆ ಅವಾಗ ಬಂದು ನೀವು ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಿರಾ ಅಂತಂದರೆ ನಿಮ್ಮನ್ನು ಡೈರೆಕ್ಟಾಗಿ ವೆಬ್ಸೈಟ್ಗೆ ಹೋಗುತ್ತೆ ನಿಮಗೆ ನಿಮ್ಮ ಒಂದು ಬೋರ್ಡ್ ವೆಬ್ಸೈಟ್ಗೆ ಅಲ್ಲೋಗಿ ನೀವು ಅನ್ನು ಚೆಕ್ ಮಾಡ್ಕೊಬೋದು ನೀವು ಇನ್ ಕೇಸ್ ನಿಮ್ಗೆ ಏನಾದರೂ ಈ ಒಂದು ವೆಬ್ಸೈಟ್ ಲಿಂಕ್ ಅಂತಕ್ಕಂಥದ್ದು ಸಿಕ್ಕಿಲ್ಲ ಅಂತಂದ್ರೆ ನೀವು ಇಲ್ಲಿ ಬಂದು ಈಸಿಯಾಗಿ ಅದರ ಚೆಕ್ ಮಾಡ್ಕೋಬೋದು ಅವ್ರು ಆ ಒಂದು ವೆಬ್ಸೈಟ್ ಲಿಂಕ್ನ ಇಲ್ಲಿ ಬಂದು ಪೋಸ್ಟ್ ಮಾಡಿರ್ತಾರೆ ಅಂಡ್ ಹಾಗೇನೂ ಸಹ ಈ ಒಂದು ಅಪ್ಲಿಕೇಶನಲ್ಲಿ ಇರ್ತಕ್ಕಂಥ ಇದೇನು ಅಂತಂದ್ರೆ ಒಂದು ಕ್ವಿಝನ್ ಆದ್ರೆ ನೀವು ಅಟೆಂಡ್ ಮಾಡಬಹುದು ಜಿ ರೈಟ್ ಅಲ್ಲಿ ಕಾಣಿಸುತ್ತೀವಿ ನೋಡಿ ನೀವು ಜಿ ಕೆ ಕ್ವಿಸ್ ಸಹ ಅಟೆಂಡ್ ಮಾಡ್ಕೋಬಹುದು ನಿಮ್ಮ ಒಂದು ರಿಸಲ್ಟ್ ಅನ್ನ ಚೆಕ್ ಮಾಡ್ಕೊಳ್ಳೋದಕ್ಕೆ ಇದನ್ನು ಸಹ ಒಂದು ಆಪ್ಷನ್ ಆಗಿರುತ್ತೆ ಈ ಒಂದು ಅಪ್ಲಿಕೇಶನ್ ಅನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ರೇಟಿಂಗ್ಸ್ ಅನ್ನ ಕೊಡಿ ನಿಮ್ಮ ಒಂದು ರಿವ್ಯೂ ಅಂತಕ್ಕಂಥದ್ದು ಏನಿದೆ ಅಂತಕ್ಕಂಥದ್ದನ್ನ ಕೊಡಿ ಅಂಡ್ ಹಾಗೆನೂ ಸಹ ಈ ವಿಡಿಯೋ ಅನಿಸಿಕೆ ಏನ ತಪ್ಪದೇ ಕಾಮೆಂಟ್ ಅನ್ನ ಮಾಡಿ ನಾವು ಪ್ರತಿ ಕಾಮೆಂಟ್ಗೂ ರೆಸ್ಪಾನ್ಸ್ ಮಾಡೋ ಪ್ರಯತ್ನ ಮಾಡ್ತೀವಿ ಹಾಗಾಗಿ ಸ್ಟೂಡೆಂಟ್ಸ್ ಕಾಮೆಂಟ್ ಅನ್ನ ಮಾಡೋದಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಒಂದು ಕಾಮೆಂಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ದಟ್ಸ್ ಸಲ್ ಫಾರ್ ದಿಸ್ ವಿಡಿಯೋ ಮುಂದಿನ ವೀಡಿಯೋ ಸಲ್ಲಿ ಸಿಗ್ತಾ ಇರೋಣ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ Educational and scholarship-related videos.